ಸಿದ್ಧಲಿಂಗಯ್ಯನವರು ಮೂಲತಃ ಒಬ್ಬ ಜನಕವಿ. ಜನಗಳ ನಡುವಿನಿಂದ ಬಂದಂಥವರು. ಅವರ ಕಾವ್ಯವನ್ನು ನೀವು ಅವಲೋಕನ ಮಾಡಿದ್ರೆ ಅವರ ಕಾವ್ಯದಲ್ಲಿ ಮಾರ್ಕ್ಸ್ವಾದದ ಚಿಂತನಾ ಕ್ರಮವೇ ಪ್ರಧಾನವಾಗಿ ಒಡೆದು ಕಾಣುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, 70ರ ದಶಕದ ಆರಂಭದಲ್ಲಿ ಮಾರ್ಕ್ಸ್ವಾದವೇ ಹೆಚ್ಚು ಪ್ರಧಾನವಾಗಿತ್ತು. ದಲಿತ ಅನ್ನುವಂತಹ ಪದವನ್ನು ಆವಾಗಿನ ಸಂದರ್ಭದಲ್ಲಿ ಮಾರ್ಕ್ಸ್ವಾದಿ ಚಿಂತನೆಯ ಹಿನ್ನೆಲೆಯಲ್ಲಿ ವ್ಯಾಖ್ಯಾನ ಮಾಡಲಾಗಿತ್ತು. ಎಲ್ಲ ಜಾತಿಯ ಬಡವರು ದಲಿತರೇ ಅನ್ನುವಂಥ ವ್ಯಾಖ್ಯಾನ ಅದು. ಎರಡನೇ ಹಂತದಲ್ಲಿ ಲೋಹಿಯಾವಾದಿ ಚಿಂತನೆಯ ಪ್ರವೇಶ ಹೆಚ್ಚಾದಾಗ ಅವರ ವಿಚಾರಗಳು ಒಳಗೊಂಡು ಅಸ್ಪೃಶ್ಯರ ಹಾಗೆ ನೋವನ್ನು ಅನುಭವಿಸಿದವರು ಅನ್ನುವಂತಹ ಮಾತನ್ನು ಸೇರ್ಪಡೆ ಮಾಡಲಾಯಿತು. ಮೂರನೆಯ ಘಟ್ಟದಲ್ಲಿ ಅಸ್ಪೃಶ್ಯರು ದಲಿತರು ಅಂಬೇಡ್ಕರ್ ಅವರ ಚಿಂತನೆಯ ಹಿನ್ನೆಲೆಯಲ್ಲಿ ರೂಪುಗೊಂಡಂಥ ವ್ಯಾಖ್ಯಾನ ಅದು. ಒಟ್ಟು ಮೂರು ನೆಲೆಯಲ್ಲಿ ದಲಿತ ವ್ಯಾಖ್ಯಾನಗಳು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಕಂಡುಬರ್ತವೆ. ಆದರೆ ಸಿದ್ಧಲಿಂಗಯ್ಯನವರ ಕಾವ್ಯದ ಉತ್ತುಂಗ ಕಾಲಘಟ್ಟ ಅಂತ ನಾವು ಗುರುತಿಸೋದಾದರೆ 70 ಮತ್ತು 80ರ ದಶಕ. ಅವರ ಕಾವ್ಯದ ಒಂದು ಉತ್ತುಂಗ ಶಿಖರವನ್ನು ತಲುಪಿದಂತಹ ಸಂದರ್ಭ ಅದು. ಇಲ್ಲಿ ದಲಿತ ಅನ್ನುವಂತಹ ಪದ ಪ್ರಾಸಂಗಿಕವಾಗಿ ಬರ್ತದೆ ಅಂತ ಏನಿಲ್ಲ. ಎಲ್ಲ ಜಾತಿಯ ಬಡವರು ಅಂದಾಗ ಎಲ್ಲ ಶ್ರಮಿಕ ವರ್ಗ ಅದರಲ್ಲಿ ಸೇರುತ್ತೆ. ಹೀಗಾಗಿ ಅವರ ಕಾವ್ಯ ಎಲ್ಲ ಶ್ರಮಿಕ ವರ್ಗದವರನ್ನು ಒಳಗೊಂಡಂತೆ ಪ್ರತಿನಿಧಿಸ್ತಾ ಹೋಗುತ್ತೆ. ಅದು ಚರ್ಮಕಾರರಿರ್ಬೋದು ಅಥವಾ ಬಡಿಗರಿರ್ಬೋದು ಕ್ಷೌರಿಕರಿರ್ಬೋದು ಬೇರೆ ಬೇರೆ ಶ್ರಮ ಮೂಲದ ಸಮುದಾಯದವರು ಯಾರಿದ್ದಾರೆಯೋ ಅವರೆಲ್ಲರೂ ಅವರ ಪ್ರತಿನಿಧಿತ್ವವನ್ನು ಅವರ ಕಾವ್ಯದಲ್ಲಿ ವಹಿಸಿದ್ದು ಕಂಡು ಬರುತ್ತೆ. ಹೀಗಾಗಿ ಎಲ್ಲರಿಗೂ ಇದು ನಮ್ಮ ಕಾವ್ಯ ಅಂತ ಅನಿಸಿದ್ದು ನಿಜ. ತಳ ಸಮುದಾಯದ ಎಲ್ಲ ಜನತೆಗಳು ಒಗ್ಗೂಡೋದಕ್ಕೆ ಅದು ಕಾರಣ ಆಯಿತು. ಮಾರ್ಕ್ಸ್ವಾದಿ ಚಿಂತನಾ ಕ್ರಮ ಅನಂತರದ ಕಾಲಘಟ್ಟದಲ್ಲಿ ವಿಮರ್ಶೆಗೂ ಒಳಗಾಯಿತು. ದಲಿತರ ಚಿಂತನಾ ಕ್ರಮಕ್ಕೂ ಮಾರ್ಕ್ಸ್ವಾದಿ ಚಿಂತನಾ ಕ್ರಮಕ್ಕೂ ಏನು ವ್ಯತ್ಯಾಸಗಳಿವೆ? ಅಂಬೇಡ್ಕರ್ ಅವರ ಹಿನ್ನೆಲೆಯಲ್ಲಿ ಆ ವಿಮರ್ಶೆಗಳು ನಡೆದಿವೆ. ಹೀಗೆ ವಿಮರ್ಶೆ ಮಾಡುವಾಗ ಇಬ್ಬರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವ ಆಲೋಚನಾ ಕ್ರಮವೂ ಒಂದೆಡೆಗಿದೆ. ಇನ್ನೊಂದೆಡೆಗೆ ಇಬ್ಬರ ಚಿಂತನಾ ಕ್ರಮಗಳ ಜೊತೆಗೆ ನಾವು ಹೊರಟರೆ ನಮ್ಮದೇ ಆದ ಗುರಿಯನ್ನು ತಲುಪೋದಕ್ಕೆ ಆಗಲ್ಲ ಅನ್ನುವಂಥ ವರ್ಗ ದಲಿತ ಸಮುದಾಯದಲ್ಲಿ ನಿರ್ಮಾಣ ಆಗಿದ್ದಿದೆ. ಅದರಲ್ಲಿ ಪ್ರಧಾನವಾಗಿ BVS ಇದಕ್ಕೆ ಸಂಬಂಧಪಟ್ಟಂಥ ಸಂಘಟನೆಕಾರರು ಸಾಹಿತಿಗಳು
ಅವರು ಈ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ದಲಿತ ಅನ್ನುವಂತಹ ವ್ಯಾಖ್ಯಾನ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗಿದ್ದರ ಪರಿಣಾಮದಿಂದಾಗಿಯೇ ಈವರೆಗೂ ಅದು ಜೀವಂತವಾಗಿದೆ. ಒಂದು ನಿರ್ದಿಷ್ಟ ವ್ಯಾಖ್ಯಾನಕ್ಕೆ ಅದನ್ನು ಕಟ್ಟಿ ಹಾಕಿದ್ದೇ ಆಗಿದ್ರೆ ಅದು ಯಾವಾಗಲೂ ನಿಂತು ನೀರಾಗ್ತಾ ಇತ್ತು, ಜನತೆಯಿಂದ ದೂರು ಉಳಿದು ಬಿಡ್ತಾ ಇತ್ತು. ಆದರೆ ಹಾಗಾಗದೇ ಇರೋದಕ್ಕೆ ಮುಖ್ಯ ಕಾರಣ ಈ ಚಲನಶೀಲತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಚಳವಳಿ BVS ಬಳಗ ಬಂದಾದ ಮೇಲೆ ಅದಕ್ಕೆ ಭಿನ್ನ ಆಯಾಮಗಳು ದೊರೆಯೋದಕ್ಕೆ ಕಾರಣ ಅದು. ರಾಜಕೀಯ ಚಿಂತನೆ ದಲಿತರಿಗೆ ಅನಿವಾರ್ಯ ಮತ್ತು ಅಗತ್ಯ ಅನ್ನುವಂಥದ್ದನ್ನು ಅವರು ಹೇಳೋದಕ್ಕೆ ಆರಂಭ ಮಾಡಿದರು. ನನಗೆ ಯಾಕೆ ಸಿದ್ದಲಿಂಗಯ್ಯನವರ ರಾಜಕೀಯ ನಿಲುವನ್ನು ನಾನು ಸಕಾರಾತ್ಮಕವಾಗಿ ನೋಡ್ತೇನೆ ಅಂತಂದರೆ, ಈ ನಿರ್ಣಯವನ್ನು ಸಂಘಟನೆ ಯಾವಾಗಲೂ ತೆಗೆದುಕೊಳ್ಬೇಕಾಗಿತ್ತು, ಸಿದ್ದಲಿಂಗಯ್ಯನವರೆಲ್ಲ ತೆಗೆದುಕೊಳ್ಬೇಕಾಗಿರೋದು. ಸಂಘಟನೆಯ ನಿರ್ಣಯ ಅದು ಆಗಿ ಸಿದ್ದಲಿಂಗಯ್ಯನವರು ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದ್ದೇ ಆಗಿದ್ರೆ ವಾಗ್ವಾದಗಳಿಗೆ ಆಸ್ಪದ ಇರ್ತಿರಲಿಲ್ಲ. ಆದರೆ ಬಂಡಾಯದ ವ್ಯಾಖ್ಯಾನದ ಪ್ರಕಾರ ದಲಿತರು ಸಂಸ್ಕೃತಿ ಮತ್ತು ಸಮಾಜಮುಖಿ ಚಲನೆ ಉಳ್ಳಂಥವರು, ಬಂಡಾಯ ಅವರ ಮೆದುಳಾಗಿ ಕೆಲಸ ಮಾಡುವ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇತ್ತು. ಹೀಗಾಗಿ ಬಂಡಾಯ ರಾಜಕೀಯ ಮತ್ತು ಬೌದ್ಧಿಕ ಅಂತ ಹೇಳುವ ವಾಡಿಕೆಗಳಿವೆ. ಈ ವಾಡಿಕೆಗಳ ನಡುವೆ ರಾಜಕೀಯ ಚಿಂತನೆಯ ತಲಸ್ಪರ್ಶಿಯಾದ ಅಧ್ಯಯನ ನಡೆಯುವ ಅಗತ್ಯ ಇದೆ. ನಾನು ಹೇಳೋದು, ಸಿದ್ದಲಿಂಗಯ್ಯನವರು ರಾಜಕೀಯವನ್ನು ಪ್ರವೇಶ ಮಾಡಿದ್ದರ ಪರಿಣಾಮದಿಂದಾಗಿಯೇ BVS ಸಂಘಟನೆಗಳಿಗೆ ರಾಜಕೀಯ ಅನ್ನುವಂಥದ್ದು ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅನ್ನುವ ಅರಿವು ಎಚ್ಚರಕ್ಕೆ ಪರೋಕ್ಷವಾಗಿ ಅದು ಕೂಡ ಕಾರಣ ಆಗಿದೆ. ಅದು ಕಾಂಸಿರಾಮ್ ಅವರು ಎಲ್ಲಿಯವರೆಗೆ ಅಧಿಕಾರ ಕೈಯಲ್ಲಿ ಸಿಗೋದಿಲ್ವೋ ಅಲ್ಲಿಯವರೆಗೆ ನಾವು ಈ ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮದು ಬೇಡುವ ಕೈಯಾಗುವುದಕ್ಕಿಂತ ಕೊಡುವ ಕೈಯಾಗಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದೀವಿ. ಹೀಗಾಗಿಯೇ ಅವರ ಆಲೋಚನೆಯ ಹಿನ್ನೆಲೆಯಲ್ಲಿಯೇ BVS ಏನು ಮಾಡಿದೆ, ರಾಜಕೀಯವನ್ನು ಮುಂದೆ ಮಾಡಿ ಇನ್ನುಳಿದದ್ದನ್ನು ಎರಡನೇ ಹಂತದಲ್ಲಿ ಇಟ್ಕೊಂಡು ಬಿಟ್ಟು ಮುನ್ನಡೆದಿದ್ದನ್ನು ನಾವು ನೋಡ್ತೇವೆ. ಆದರೆ ದಲಿತ ಸಂಘರ್ಷ ಸಮಿತಿ ಹಂಗಾಗಲಿಲ್ಲ. ಅವರು ಸಮಾಜ ಸಂಸ್ಕೃತಿ ಇವುಗಳನ್ನು ಮುಂದೆ ಮಾಡಿ ರಾಜಕೀಯ ಹಿಂದೆ ಇಟ್ಟಿದ್ರು. ಹೀಗಾಗಿ ಸಿದ್ದಲಿಂಗಯ್ಯನವರು ರಾಜಕೀಯ ಪ್ರವೇಶ ಮಾಡಿದ್ದಾಗ ಹೆಚ್ಚು ವಾಗ್ವಾದ ಚರ್ಚೆಗಳಿಗೆ ಆಸ್ಪದ ಆಯಿತು. ಈ ವಾಗ್ವಾದಗಳು ನಾನು ಆರೋಗ್ಯಕರ ವಾಗ್ವಾದಗಳು ಅಂತಲೇ ತಗೊಳ್ಬೇಕು ಅಂತ ಹೇಳುವ. ರಾಜಕೀಯವಿಲ್ಲದೆ ಬೆಳವಣಿಗೆ ಇಲ್ಲ. ನಾವು ರಾಜಕೀಯ ದೂರಿದ್ದು ಒತ್ತಡವನ್ನು ಹೇರಿ ಕೆಲಸವನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವ ಕಾಲ ಹೊರಟು ಹೋಗಿದೆ. ದಲಿತರ ಶಕ್ತಿ ಚಿಕ್ಕದಾಗಿದ್ದಾಗ ಈ ಪರಿಭಾಷೆ ಹೆಚ್ಚು ಸೂಕ್ತ ಅಂತ ಅನ್ನಿಸ್ತಾ ಇತ್ತು. ದಲಿತರು ಸಂಘಟಿತರಾಗಿ ಬೆಳೆದು ನಿಂತಹ ಸಂದರ್ಭದಲ್ಲಿ
ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮದೆ ಹೋದರೆ ತಮ್ಮತನವನ್ನು ಕಂಡುಕೊಳ್ಳೋದಕ್ಕೆ ತಮ್ಮತನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಕಾರಣದಿಂದಾಗಿ ಸಾಹಿತ್ಯದಿಂದ ಸಂಸ್ಕೃತಿಯಿಂದ ರಾಜಕೀಯವನ್ನು ಬೇರ್ಪಡಿಸೋದು ಸರಿಯಲ್ಲ ಬೇರ್ಪಡಿಸಬಾರದು ಕೂಡ ಒಂದು ಕಾಲದಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ ಈಗಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದನ್ನು ಸಂಘಟನೆಗಳು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೇ ವಿನಃ ರಾಜಕೀಯದ ಕಡೆಗೆ ಮುಖ ಮಾಡಬಾರದು ಈ ಮಾತಿಗೆ ನಾನು ಈಗಲೂ ಕೂಡ ಬದ್ಧವಾಗಿರ್ತೇನೆ ಮತ್ತು ಇರಬೇಕು ಅಂತ ನನಗೆ ಅನಿಸುತ್ತೆ ಯಾಕೆ ಅಂತಂದ್ರೆ ಸಾಮಾಜಿಕ ಸಂಘಟನೆಯ ಸ್ವರೂಪವೇ ಬೇರೆ ಅಸ್ತಿತ್ವವೇ ಬೇರೆ ರಾಜಕೀಯ ಶಕ್ತಿಯ ಸಂಘಟನೆ ಮತ್ತು ಶಕ್ತಿಯ ಸ್ವರೂಪವೇ ಬೇರೆ ಇವೆರಡೂ ಭಿನ್ನವಾಗಿದ್ದುಕೊಂಡು ಬಿಟ್ಟೆ ಕೆಲಸ ಮಾಡುವ ಅಗತ್ಯ ಇದೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವ ಅಗತ್ಯ ಇದೆ ಹೀಗಿದ್ದಾಗ ದಲಿತ ಸಂಘಟನೆಗಳು ಮುನ್ನೆಲೆಗೆ ಬರೋದಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದರೆ ಬಿಡಿ ಬಿಡಿಯಾದಂತಹ ಸಂಘಟನೆಗಳು ಬಿಡಿ ಬಿಡಿ ಆದಂತಹ ರಾಜಕೀಯ ಪಕ್ಷಗಳ ಹಿಂಬಾಲಕರಾಗಿ ಕೆಲಸ ಮಾಡಿಕೊಡಿ ಅನ್ನುವ ಧ್ವನಿಯಲ್ಲಿ ಸಂಘಟನೆಗಳು ಮುಂದೆ ಹೋಗಬೇಕಾಗುತ್ತೆ ಒಂದೇ ನಿಲುವನ್ನು ಇಟ್ಕೊಂಡು ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ಅದು ಅನಿವಾರ್ಯದ ಹೋರಾಟ ಅಂತ ಅಂದ್ಕೊಂಡ್ಬಿಟ್ಟು ಧುಮುಕಿದ್ದೆ ಆದಲ್ಲಿ ಆ ಬಿಡಿತನ ಇಡಿತನಕ್ಕೆ ತಿರುಗುವ ಸಾಧ್ಯತೆಗಳು ಹೆಚ್ಚಿವೆ ನನಗೆ ಅನಿಸೋದು ಇವತ್ತಿನ ಸಂದರ್ಭದಲ್ಲಿ ಲಾಕ್ಡೌನ್ ಇದ್ದಾಗಲೂ ಕೂಡ ಸಿದ್ದಲಿಂಗಯ್ಯನವರ ಕುರಿತು ಹರಿದು ಬರ್ತಾ ಇರುವಂತಹ ಅಭಿಮಾನದ ಈ ಅಲೆಗಳು ನೋಡಿದ್ರೆ ನನಗೆ ಈ ಅಲೆಯನ್ನು ಅವರ ರಾಜಕೀಯ ನೆಲೆ ನಿಲುವುಗಳ ಹಿನ್ನೆಲೆಯಲ್ಲಿ ನಾವು ಅದನ್ನು ಪುನರ್ರೂಪಿಸುವ ಅಗತ್ಯ ಇದೆ ಹಾಗೆ ಪುನರ್ರೂಪಿಸಿದ್ದೇ ಆದಲ್ಲಿ ದಲಿತ ಹೋರಾಟಕ್ಕೆ ಒಂದು ಹೊಸ ತಿರುವು ಹೊಸ ಶಕ್ತಿ ಬರೋದಕ್ಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ ಎಲ್ಲಿಯವರೆಗೆ ದಲಿತ ಸಂಘಟನೆ ಶಕ್ತವಾಗಿ ಇರೋದಿಲ್ವೋ ಅಲ್ಲಿಯವರೆಗೆ ರಾಜಕೀಯ ನಾಯಕರು ಬಿಡಿ ಬಿಡಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ಬದುಕ್ತಾ ಹೋಗ್ತಾರೆ ಸಂಘಟನೆಯ ಶಕ್ತಿ ಪ್ರಬಲವಾಗಿದ್ದಾಗ ರಾಜಕೀಯ ನಾಯಕರುಗಳು ಸಂಘಟನೆಯ ಮಾತುಗಳನ್ನು ಕೇಳ್ತಾರೆ ಆದರೆ ಸಂಘಟನೆಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಯಾವ ನಾಯಕರು ಇಲ್ಲ ಯಾಕೆ ಅಂತಂದರೆ ಸಂಘಟನೆಗೆ ಆ ಸಾಮರ್ಥ್ಯ ಇಲ್ಲ ಸಂಘಟನೆಗೆ ಆ ಸಾಮರ್ಥ್ಯವನ್ನು ತಂದುಕೊಟ್ಟದ್ದೇ ಆದಲ್ಲಿ ಮತ್ತೆ ದಲಿತ ಸಂಘಟನೆ 80ರ ದಶಕದಲ್ಲಿ ಹೇಗೆ ಗುಡುಗಿತ್ತು ಹಾಗೆ ಗುಡುಗೋದಕ್ಕೆ ಆಸ್ಪದ ಇದೆ ಅವಕಾಶಗಳಿವೆ ದಲಿತರಲ್ಲಿ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಿದೆ ಈಗ 70ರ ದಶಕದಲ್ಲಿ ಇದ್ದ ಹಾಗೆ ಏನಿಲ್ಲ ಹೆಚ್ಚಿಗೆ ಇರೋದರಿಂದ ರಾಜಕೀಯ ನೆಲೆಯ ವಿಚಾರಗಳನ್ನು ಇಟ್ಕೊಂಡು ಬಿಟ್ಟು ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಆ ಕಡೆಗೆ ಮುಖ ಮಾಡಿ ನಿಲ್ಲುವ ಅಗತ್ಯ ಇದೆ BVS ಇಟ್ಟ ಹೆಜ್ಜೆಗಳು ಹೆಚ್ಚು ಅರ್ಥಪೂರ್ಣ ಅಂತ ನಾನು ಅಂದುಕೊಳ್ತೇನೆ ದೇವನೂರ ಸರ್ವೋದಯದ ಪಕ್ಷ ಅದರ ಬಗ್ಗೆ ಹಲವಾರು ರೀತಿಯಲ್ಲಿ ಭಿನ್ನ ನೆಲೆಯಲ್ಲಿ ಚರ್ಚೆಗಳು ನಡೀಬೇಕಿದೆ ಯಾವುದು
ಪ್ರಮುಖವಾಗಿ ಇಟ್ಕೊಳ್ಬೇಕು, ಯಾಕೆ ಇಟ್ಕೊಳ್ಬೇಕು, ಅಥವಾ ಈ ಎರಡರ ನಡುವೆ ಇನ್ನೊಂದು ಸಂಯುಕ್ತ ಮಾರ್ಗ ಏನಾದರೂ ಸಾಧ್ಯ ಇದೆಯೇ ಅನ್ನುವಂಥದ್ದನ್ನು ಶೋಧಿಸಬೇಕು ಅಂತ ನನಗನ್ಸುತ್ತೆ. ಅಥವಾ ಈ ಇರುವ ಎರಡು ಮುಖಗಳಲ್ಲಿ ಯಾವುದಾದ್ರೂ ಒಂದನ್ನು ಅನುಸರಿಸೋದಾದರೆ ಅದು ಯಶಸ್ವಿ ಆಗುತ್ತೆ ಅಂತ ಖಚಿತವಾದ ಕಾರಣಗಳು ನಮಗೆ ಸಿಕ್ಕಿದ್ದೇ ಆದಲ್ಲಿ ಅದನ್ನು ಕೂಡ ಅನುಸರಿಸೋದಕ್ಕೆ ಮುಂದಾಗಬಹುದು. ಆದರೆ ಈ ಸಂದರ್ಭದಲ್ಲಿ ದಲಿತರು ಮತ್ತು ರಾಜಕಾರಣ ಅಥವಾ ದಲಿತ ರಾಜಕಾರಣ ಹೇಗಿರಬೇಕು, ಯಾಕಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಮುನ್ನೆಲೆಗೆ ಬಂದು ನಿಂತ್ಕೊಂಡಿದ್ದೆ ಆದರೆ ನಾವು ಸಿದ್ಲಿಂಗಯ್ಯ ಅವರ ಹೋರಾಟಕ್ಕೆ ಮರುಹುಟ್ಟನ್ನು ಕೊಟ್ಟ ಹಾಗೆ ಆಗುತ್ತೆ ಅಂತ ಮರುಹುಟ್ಟು ಪಡೀಲಿ ಅಂತ ನಾನು ಆಶಿಸ್ತೇನೆ.